वेलकम बैक। बाबरी मसीदी ध्वंस प्रकरण दल्ली बीजेपी भीष्म अडवाणी सेरिदंते केसरिया घटानुघटी नायकरिगे बिग रिलीफ सिगिदे। अडवाणी, मुरली मनोहर जोशी, उमा भारती, कल्याण सिंग, विनय कटियार, साक्षी महाराज, साध्वी रितंबर सेरिदंते एल्ला 32 मंदि आरोपिगळु खुलासेयागिद्दारे। बाबरी मसीदि ध्वंसगोंडु 28 वर्षगळ बळिक इवत्तु तीर्पु होरबंतु। अडवाणी सेरि एल्ला 32 मंदि आरोपिगळन्न लखनौन सिबिऐ विशेष कोर्ट आरोप मुक्तगोळिसिदे। 1992 ಡಿಸೆಂಬರ್ 6 ರಂದು ಬಾಬರಿ ಮಸೀದಿಯನ್ನು ಧ್ವಂಸಗೊಳಿಸಿದ್ದು ಪೂರ್ವ ನಿಯೋಜಿತ ಕೃತ್ಯ ಅಲ್ಲ, ಇದರಲ್ಲಿ ಕ್ರಿಮಿನಲ್ ಸಂಚು ನಡೆದಿಲ್ಲ ಅಂತ ಹೇಳಿದ ಸಿಬಿಐ ಕೋರ್ಟ್ನ ನ್ಯಾಯಾಧೀಶ ಎಸ್ಕೆ ಯಾದವ್ ಆರೋಪಿಗಳ ವಿರುದ್ಧ ಸಿಬಿಐ ನೀಡಿರುವಂತ ಸಾಕ್ಷ್ಯಗಳು ಪ್ರಬಲವಾಗಿಲ್ಲ ಅಂತ ಹೇಳಿದರು। ಪ್ರಬಲ ಸಾಕ್ಷ್ಯಾಧಾರಗಳ ಕೊರತೆಯ ಕಾರಣಕ್ಕೆ ಎಲ್ಲಾ 32 ಮಂದಿ ಆರೋಪಿಗಳನ್ನು ಖುಲಾಸೆಗೊಳಿಸಿ ಆದೇಶವನ್ನ ಕೊಟ್ಟಿದ್ದಾರೆ। ಈ ಮೂಲಕ 28 ವರ್ಷಗಳ ಕಾನೂನು ಹೋರಾಟ ಒಂದು ಹಂತಕ್ಕೆ ಮುಗಿದಿದೆ। स्पेशल कोर्ट का आज का जो निर्णय हुआ है वह अत्यंत महत्वपूर्ण है और हम सब के लिए बहुत खुशी का प्रसंग है। जब ये समाचार सुना जय श्री राम कह करके लखनऊ की सीबीआई कोर्ट ने एक ऐतिहासिक निर्णय दिया है और वो निर्णय इस बात को सिद्ध करता है कि 6 दिसंबर को अयोध्या में हुई घटनाओं के लिए कोई षड्यंत्र या किसी प्रकार का ऐसा आयोजन नहीं था, वो अचानक हुआ है। हमारा स्वयं का आंदोलन जो भारतीय जनता पार्टी की तरफ से राम मंदिर के निर्माण के लिए सहयोग के रूप में किया जा रहा था, श्री अडवाणी जी के नेतृत्व में और भारतीय जनता पार्टी के उस समय के अध्यक्ष के रूप में जो मैं उसमें सहयोग कर रहा था। इन बीजेपी नायक बाबरी मसीदी ध्वंस केस तीर्पन स्वागत यार यार ऐन नोड़ ಭಾರತೀಯರೆಲ್ಲರೂ ಸಂತೋಷ ಪಡುವಂತ ಶುಭ ದಿವಸ। ಬಾಬರಿ ಮಸೀದಿಗೆ ಧ್ವಂಸ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಲಕ್ನೋ ಸಿಬಿಐ ನ್ಯಾಯಾಲಯ ಐತಿಹಾಸಿಕ ತೀರ್ಪು ನೀಡಿದೆ। 32 ನಾಯಕರನ್ನ ನಿರ್ದೋಷಿ ಅಂತೇಳಿ ನ್ಯಾಯಾಲಯ ತೀರ್ಪು ನೀಡಿದೆ। ಇದೊಂದು ಪೂರ್ವ ನಿಯೋಜಿತ ಕೃತ್ಯವಲ್ಲವೆಂದು ನ್ಯಾಯಾಲಯ ಹೇಳಿದ್ದು ಸತ್ಯಕ್ಕೆ ಜಯ ದೊರೆತಂತಾಗಿದೆ। ಈ ಹೋರಾಟದಲ್ಲಿ ನಾನು ಕೂಡ ಪ್ರತ್ಯಕ್ಷ ಭಾಗಿಯಾಗಿದ್ದೆ। ವೈಯಕ್ತಿಕವಾಗಿ ನನಗೂ ಸಹ ಬಹಳ ಸಂತೋಷ ಆಗಿದೆ ಈ ತೀರ್ಪಿನಿಂದ। ಬಹಳ ಜನ ಏನು ತೀರ್ಪಾಗುವುದು ಅಂತ ಕಾತುರದಿಂದ ಕಾಯ್ತಾ ಇದ್ರು। ಹೋರಾಟಗಾರರಿಗೆ ಯಾವತ್ತೂ ಸಹ ಯಶಸ್ಸು ಸಿದ್ಧ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ। ಬಹುಶಃ ಆ ಸಂದರ್ಭದಲ್ಲಿ ಈ ಬಾಬರಿ ಮಸೀದಿ ಡಿಮಾಲಿಷನ್ ಹಿನ್ನೆಲೆಯಲ್ಲಿ ಅವನ್ನ ಇವತ್ತು ಕಟ್ಟಕಡೆಯಲ್ಲಿ ನಿಲ್ಲಿಸುವಂಥ ಕೆಲಸ ಆಗಿತ್ತು ಮತ್ತು ಸುದೀರ್ಘವಾದಂಥ ಒಂದು ಚರ್ಚೆ ಮತ್ತು ಹೀರಿಂಗ್ ಎಲ್ಲ ಆದಮೇಲೆ ಇವತ್ತು ಬಹಳ ಮಹತ್ವದ ಅತಿ ಐತಿಹಾಸಿಕವಾದಂಥ ಒಂದು ತೀರ್ಪು ಬಂದಿದೆ। ಅದರಲ್ಲಿ ಇವರೆಲ್ಲರೂ ನ್ಯಾಯಾಲಯ ದೋಷಮುಕ್ತಗೊಳಿಸಿದೆ। ಈ ತೀರ್ಪನ್ನು ಭಾರತೀಯ ಜನತಾ ಪಾರ್ಟಿ ಸ್ವಾಗತ ಮಾಡುತ್ತೆ। ಅದೊಂದು ಪೂರ್ವಯೋಜಿತ ಕೃತ್ಯ ಅಂತ ಆರೋಪ ಮಾಡಿದರು। ಅದನ್ನು ನೆಪವಾಗಿ ಇಟ್ಕೊಂಡು 92 ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ 4 ಸರ್ಕಾರಗಳನ್ನು ಉತ್ತರ ಪ್ರದೇಶ, ಹಿಮಾಚಲ, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದ 4 ಬಿಜೆಪಿ ಸರ್ಕಾರವನ್ನು ವಜಾ ಮಾಡುವಂಥ ಕೆಲಸವನ್ನು ಸಂವಿಧಾನ ಬಾಹಿರವಾಗಿ ಮಾಡಿದರು। ಇವತ್ತು ಈ ತೀರ್ಪು ಸತ್ಯಕ್ಕೆ ಜಯ ಅನ್ನೋದನ್ನು ಎತ್ತಿಡಿದಿದೆ, ಪೂರ್ವಯೋಜಿತ ಸಂಚಲ್ಲ ಅನ್ನುವಂಥದ ಒಂದು ತೀರ್ಪಿನಿಂದ ವ್ಯಕ್ತ ಆಗಿದೆ ಈ ತೀರ್ಪು। ರಾಜ್ಯ, ದೇಶ, ವಿದೇಶ ಸೇರಿದಂತೆ ಕ್ಷಣಕ್ಷಣದ ಮಾಹಿತಿ ಜೊತೆಗೆ ಬೈಲೆಕ್ಷನ್ ಸುದ್ದಿ, ಮಳೆ ಅವಾಂತರ, ಕೊರೋನಾದ ಸುದ್ದಿಗಳು news18kannada.com ಲಭ್ಯವಿರುತ್ತೆ। ನೀವು ಕೂತಲ್ಲೇ ಇವತ್ತಿನ ಮೇಜರ್ ಸುದ್ದಿ ಬಗ್ಗೆ ಎಲ್ಲ ವಿಷಯ ತಿಳ್ಕೊಳ್ಬೇಕು ಅಂತಂದ್ರೆ kannada.news18.com ಗೆ ಲಾಗಿನ್ ಮಾಡಿ, ಕೂತಲ್ಲೇ ಅಪ್ಡೇಟ್ ಆಗಿ। ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ಬ್ರೇಕ್ ಆಗೋಣ।